ನಮಸ್ಕಾರ. 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪವನ್. ನಮ್ಮ ಜೊತೆ ಇಂದು ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೇವಂಗಿಯ ಗ್ರಾಮ ಪಂಚಾಯತಿಯ ಸದಸ್ಯರು. ಬನ್ನಿ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ಅಂತೇಳಿ. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಿ? ನಾನು ದೇವಂಗಿ ಗ್ರಾಮ ಪಂಚಾಯತಿ, ನಾನು ಆಯ್ಕೆ ಆಗಿರೋದು ಬಳಗಟ್ಟೆ ಗ್ರಾಮ. ಆಯ್ಕೆ ಆದಂಥ ಸಂದರ್ಭದಲ್ಲಿ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? ನನಗೆ ಒಟ್ಟು ಮತ ನನಗೆ 200 ಚಿಲ್ಲರೆ, ಅದ್ರಲ್ಲಿ 134 ನನಗೆ ಲೀಡ್ ಬಂದಿರೋದು. ಎಷ್ಟು ಸರ್ ಗೆದ್ದಿದ್ದೀರಾ ಸರ್? ಗೆದ್ದಂಥ ಸಂದರ್ಭದಲ್ಲಿ ತಮ್ಮ ಗ್ರಾಮಕ್ಕೆ ಏನೇನು ಕುಂದುಕೊರತೆಗಳಿತ್ತು ಸರ್? ನಮಗಿಲ್ಲಿ ನೀರಿನ ಸಮಸ್ಯೆಗಳಿತ್ತು, ಕೆಲವು ಬೀದಿ ದೀಪದ ಸಮಸ್ಯೆಗಳಿತ್ತು, ಕೆಲವು ರಸ್ತೆ ಸಮಸ್ಯೆಗಳಿತ್ತು, ಆಮೇಲೆ ಕೆಲವು ಬೋರಿನ ಒಂದು ಸಮಸ್ಯೆಗಳಿತ್ತು. ಬೋರಿನ ಸಮಸ್ಯೆ, ಕೆಲವು ಜಮೀನಿಗೆ ಉದ್ಯೋಗ ಖಾತ್ರಿ ಮಾಡ್ತಕ್ಕಂಥ ಹಳ್ಳದ ದಂಡೆ ಕೆರೆ ಹೋಳಿತ್ತದು, ಇಂಥವೆಲ್ಲ ನಾವು ಭಾಳಷ್ಟು ಕಾಮಗಾರಿ ತಗೊಂಡಿದ್ದೀವಿ. ಮಾಡಿದ್ದೀರಾ ಸರ್? ಈಗ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಗ್ರಾಮ ಪಂಚಾಯತಿ ಒಂದು ರೀತಿಯಲ್ಲಿ ನಮಗೆ ಒಳ್ಳೆ ಹೆಸರು ಸಿಗುತ್ತೆ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಅನುಭವ ಇತ್ತು. ಆದರೆ ಸರ್ಕಾರ ನಮಗೆ ಕೊಡ್ತಕ್ಕಂಥ ಅನುದಾನಗಳಲ್ಲಿ ಭಾಳ ಕೊರತೆ ಉಂಟಾಗ್ತದೆ. ಅಂದರೆ ಅನುದಾನಗಳು ಸಾಕಾಗ್ತಿಲ್ಲ, ಯಾಕಂದರೆ ಜನರ ಬೇಡಿಕೆ ಹೆಚ್ಚು, ಅನುದಾನ ಕಡಿಮೆ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ಜನರಿಗೆ ಹೆಚ್ಚಿನ ಕಾಮಗಾರಿ ಮಾಡಿಕೊಡ್ಲಿಕ್ಕೆ ನಾವು ಸ್ವಲ್ಪ ಹಿಂದೆ ಹೋಗಬೇಕಾಗುತ್ತೆ. ಸರಿ, 3.5 ವರ್ಷ ಅಧಿಕಾರದಲ್ಲಿದ್ದೀರಾ, ಈ 3.5 ವರ್ಷ ಅಧಿಕಾರ ಅವಧಿಯಲ್ಲಿ ಏನೇನು ತಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ದೀರಾ? ಆದಷ್ಟು ಬೀದಿ ಲೈಟ್ಗಳನ್ನ ಕೊಟ್ಟಿದ್ದೀನಿ, ಆಮೇಲೆ ಕೆಲವು ಹಳ್ಳಿ ಒಳಗಡೆ ಊರೊಳಗಡೆ ರಸ್ತೆಗಳು ರಿಪೇರಿ ಆಗಿದೆ, ಆಮೇಲೆ ಒಂದೆರಡು ಮೂರು ಕಡೆ ಬಾವಿಗಳು ಕೊಟ್ಟಿದ್ದೀವಿ, ಕೃಷಿ ಹೊಂಡಗಳು ಕೊಟ್ಟಿದ್ದೀವಿ, ಆಮೇಲೆ ನೀರಿನ ಸಂಪರ್ಕಕ್ಕೆ ಎಲ್ಲರಿಗೂ ದಲಿತರಿಗೆ SC ST ಅವರಿಗೆ ಫ್ರೀ ಸಂಪರ್ಕ ಕೊಟ್ಟಿದ್ದೀವಿ. ಅದು ಪಬ್ಲಿಕ್ ಟಾಪಿಗೆ ಬರಬೇಕಿತ್ತು, ಪಬ್ಲಿಕ್ ಟಾಪ್ ಬೇಡ ಅಂತೇಳಿ ಅವರಿಗೆ ನಾವು ಪಂಚಾಯತ್ಗಿಂದ ಪೈಪ್ ಅಳವಡಿಸಿ ಅವ್ರ ಮನೆ ಮನೆಗೆ ಸಂಪರ್ಕ ಕೊಟ್ಟಿದ್ದೀವಿ. ಮನೆ ಮನೆಗೂ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಸರ್? ತಮಗೆ ಇನ್ನೂ 1.5 ವರ್ಷ ಅಧಿಕಾರ ಇದೆ, ಈ 1.5 ವರ್ಷ ಅಧಿಕಾರದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಇದ್ದೀರಾ? ನೋಡಬೇಕು ಇನ್ನೇನು ಯಾವ್ಯಾವುದು ಯೋಜನೆಗಳು ಬರ್ತದೆ ಅಂತಲ್ಲಿ ಒಳ್ಳೆಯದು ಒಳ್ಳೊಳ್ಳೆ ಯೋಜನೆ ಬಂದಾಗ ನಾವು ಅವರಿಗೆ ನಮ್ಮ ಪಂಚಾಯತ್ಗೆ ಆರ್ಥಿಕದಲ್ಲಿ ಏನೇನು ಕೆಲಸ ಮಾಡ್ಬೋದು ಆ ಕೆಲಸನ ನಾವು ಇನ್ನು 1.5 ವರ್ಷದಲ್ಲಿ ನಾವು ಮಾಡಿ ಜನರ ಒಂದು ಮೆಚ್ಚುಗೆ ಪಡಿಬೇಕನ್ನೋ ನಮ್ಮ ಒಂದು ನಿರೀಕ್ಷೆ. ಹಾಂ ಸರ್. ಸರ್, ತಮ್ಮ ವಾರ್ಡ್ ಇದು ಸರ್ಕಾರದಿಂದ ಅನುದಾನ ಅಂತ ಬಂದರೆ ಯಾವುದಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಇದ್ದೀರಾ? ನಾವು ಹೆಚ್ಚಿನ ಅಂದರೆ ಅನುದಾನದಲ್ಲಿ ಅಲ್ಲಿ ಸಮಸ್ಯೆಗಳು ನೋಡ್ಕೊತೀವಿ, ಯಾವ್ದು ನಮ್ಗೆ ಅನುದಾನ ಯಾವುದ್ರಲ್ಲಿ ಬಂದಿದೆ, ಯಾವುದನ್ನು ನಾವು ಅದನ್ನು ಕಾಮಗಾರಿನ ತಗೊಬೋದು, ಕುಡಿಯೋ ನೀರಿಂದು ಅಥವಾ ಬಾವಿದೋ ಅಥವಾ ಅಲ್ಲಿ ರಸ್ತೆ ಸಂಪರ್ಕನೋ ಅಥವಾ ಅವ್ರಿಗೆ ಏನು ಸಮಸ್ಯೆ ಇದೆ, ಆ ರೈತರ ಸಮಸ್ಯೆ ಏನು ಅಂತ ನಾವು ಅಲ್ಲಿ ನೋಡ್ಕೊಬೇಕು, ನೋಡಿಕೊಂಡು ಮಾಡ್ತೀವಿ ಮಾಡಬೇಕು. ಆಮೇಲೆ ವೈಯಕ್ತಿಕವಾಗಿ ನಾವು ಯಾವುದನ್ನು ಒಬ್ಬೊಬ್ಬರಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ ಅಂತ ಮಾಡಲೇಬೇಕಂದಾಗ ಒಬ್ಬ ಮನುಷ್ಯ ಒಂದು ಕಡೆ ಏಕಾಂಗಿ ಆಗಿದ್ದು ಒಂದು ಮನೆ ಇದ್ರಲ್ಲಿ ಅಂಥದ್ರಲ್ಲಿ ಅವನಿಗೆ ಭಾಳ ಸಮಸ್ಯೆ ಇದ್ದರೆ ಅವನ ಆರ್ಥಿಕದಲ್ಲಿ ಭಾಳ ಕಡಿಮೆ ಇದ್ದಾಗ ಅವನಿಗೆ ನಾವು ಪಂಚಾಯತ್ಗಿಂತ ಸಹಕಾರ ಕೊಡ್ತೀವಿ, ಪಂಚಾಯತಿಯಿಂದ ಸಹಕಾರ ಕೊಟ್ಟು ಎಲ್ಲ ಇದು ಮಾಡ್ತೀರ? ಹೌದು. ಸರಿ ಸರ್, ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ತಮಗೆ ಹಿರಿಯ ಅಧಿಕಾರಿಗಳ ಜೊತೆ ಸಂಪರ್ಕ ಹೇಗಿದೆ ಸರ್? ಹಿರಿಯ ಅಧಿಕಾರಿಗಳು, ಹಿರಿಯ ಅಧಿಕಾರಿ ನಮಗೆ ಇವು, ನಮಗೆ ಹೆಚ್ಚಿನ ಸಂಪರ್ಕ ಇರೋದು ಇವು ಇವು, ಅದು ಬಿಟ್ಟರೆ ನಮಗೆ PDO, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು. ಸರ್, ಅವರು ನಿಮ್ಮ ಜೊತೆ ಹೇಗೆ ಸಂಪರ್ಕ? ನಮಗೆ ನಾವು ಏನೇ ಇಲ್ಲಿ ಪಂಚಾಯತಿಯಲ್ಲಿ ನಾವು ಏನಾದರೂ ಮೀಟಿಂಗ್ ಸಭೆ ಸಮಾರಂಭ ಮಾಡಿದ್ರೆ ನಾವು ಇವು ಗಮನಕ್ಕೆ ತರ್ತೀವಿ, ಅವರು ನಮಗೆ ಡೇಟ್ ಕೊಡ್ತಾರೆ, ಆ ಡೇಟಿಗೆ ಮಾಡಿ ಅಂತಾರೆ. ಅವಾಗ ಅವರು ಸಮಯಾವಕಾಶ ಇದ್ದರೆ ಇವನ್ನು ಕರೆಸ್ತೀವಿ, ನಮಗೆ ಸರಿಯಾದ ಮಾರ್ಗಸೂಚನೆಯನ್ನು ಕೊಡ್ತಾರೆ, ಈ ಥರ ಮಾಡಬೇಕು ಈ ಥರ ಮಾಡಿ ಅಂತೇಳಿ. ಆಮೇಲೆ ನಮ್ಗೆ ಎಲ್ಲದಕ್ಕೂ ಹೆಚ್ಚಿನದಾಗಿ ನಮ್ಮ ಪಂಚಾಯತ್ಗೆ PDO ಅವರಿಗೆ ಜವಾಬ್ದಾರಿ ಇರ್ತದೆ, ಅವರು ಹೆಚ್ಚಿನ ಜವಾಬ್ದಾರಿನ ತಗೊಂಡು ಮಾಡ್ತಾರೆ, ಹೆಚ್ಚಿನ ಜವಾಬ್ದಾರಿ ತಗೊಂಡು ಮಾಡಬೇಕು. ಸರ್, ಒಟ್ಟು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಸರ್? ನಾವು ಒಟ್ಟು ಟೋಟಲಿ 9 ಜನ ಸದಸ್ಯರಿದ್ದೀವಿ. 9 ಜನ ಸದಸ್ಯರಲ್ಲಿ ಸಂಪರ್ಕ ಹೇಗಿದೆ ಸರ್? ಹೊಂದಾಣಿಕೆ ನಾವೆಲ್ಲ ಸದಸ್ಯರು ಒಗ್ಗಟ್ಟಾಗಿದ್ದೀವಿ. ಒಗ್ಗಟ್ಟಾಗಿದ್ದೀರಾ? ಎಲ್ಲ ಸಣ್ಣ ಪುಟ್ಟ ಚರ್ಚೆಗಳಾಗ್ತದೆ, ಅದನ್ನು ಆ ಸಂದರ್ಭದಲ್ಲಿ ಅಲ್ಲಿ ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯಕ್ಕೆ ಎಲ್ಲ ಪಂಚಾಯತಿಯಲ್ಲಿ ಇರೋದೆ ಅದು, ನಾವು ಆ ಚರ್ಚೆ ಮಾಡ್ತೀವಿ, ಆ ಚರ್ಚೆಯಲ್ಲಿ ಅದನ್ನು ಸ್ಪಂದಿಸಿ ಕೇಳ್ತೀವಿ ಇದು ಸರಿಯಲ್ಲ ಅಂಥೇಳಿ. ಅವಾಗ ಅದು ಅಧ್ಯಕ್ಷರ ಗಮನಕ್ಕೆ ಹೋಗ್ತದೆ, PDO ಗಮನಕ್ಕೆ ಹೋಗ್ತದೆ, ಅವಾಗ ಇದು ಅವ್ರು ಹೇಳಿದ್ದು ಕರೆಕ್ಟ್ ಇದೆ, ಇದು ಸರಿಯಲ್ಲ ಅಂಥೇಳಿ ಮತ್ತು ಅದನ್ನು ಸರಿಪಡಿಸ್ಕೊಂಡು ಮತ್ತು ನಾವು ಹೊರಗೆ ಬಂದಮೇಲೆ ಅಲ್ಲ ಒಂದೇ ಆಗ್ತೀವಿ, ಒಂದೇ ಆಗ್ತೀವಿ. ಸರ್, ನಮ್ಮ ಉಳಿದಂಥ ಸದಸ್ಯರಿಗೆ ನಮ್ಮ 24x7 ಕರ್ನಾಟಕ .com ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೇಳ್ತೀನಿ, ನನ್ನ ಬಗ್ಗೆ ಹೆಂಗೆ ವಿಚಾರ ಮಾಡಿದ್ರು, ಏನೇನು ಮಾಡಿದ್ದಾರೆ, ನೀವು ಏನೇನು ಮಾಡಿದ್ದೀರಾ, ಏನೇನು ಮಾಡಬೇಕಂತ ನಿಮ್ಮ ಅನಿಸಿಕೆ ಇದೆ ಅಂತೆಲ್ಲ ಕೇಳಿದರು. ಕೇಳಿದಾಗ ನಮ್ಮ ಅನಿಸಿಕೆಗಳನ್ನ ಅವರಿಗೆ ಮುಂದೆ ಹಂಚಿಕೊಂಡಿದ್ದೀನಿ. ಹಂಚಿಕೊಂಡಿದ್ದೀರಾ ಸರ್? ತಮ್ಮ ವೈಯಕ್ತಿಕ ವೃತ್ತಿ? ವೈಯಕ್ತಿಕ ನಂದು, ನಂದು ಅಗ್ರಿಕಲ್ಚರ್. ವ್ಯವಸಾಯ ಮಾಡ್ತೀರಾ ಸರ್? ವ್ಯವಸಾಯ ಮಾಡ್ಕೊಂಡು ತಮಗೆ ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಸರ್?
ಸ್ಫೂರ್ತಿ ಅಂದರೆ ನಾನು ಹೆಚ್ಚು ಕಡಿಮೆ ಒಂದು 30 ವರ್ಷ ರಾಜಕೀಯದಲ್ಲಿ ಒಂದು ನೃತ್ಯ ಅನುಭವ ಪಟ್ಟವನು. ನಾನು MLA MP ಈ ಥರ ಅವ್ರ ಜೊತೆಲಿ ಸಂಪರ್ಕದಲ್ಲಿ ನಾನು ರಾಜಕೀಯದಲ್ಲಿ ಭಾಳ ಹೋರಾಟ ಮಾಡಿದವನು. ಅವಾಗ ನಾನು ಗ್ರಾಮ ಪಂಚಾಯತಿಗೆ ನಿಲ್ಲಬೇಕು ಅಂತ ಒಂದು ಇದಾಯಿತು. ಹಿಂದೆ ಒಂದ್ಸರಿ ಕಂಟೆಸ್ಟ್ ಮಾಡಿದ್ದೆ, ಸ್ವಲ್ಪ ಅಲ್ಪ ಮತದಲ್ಲಿ ನಾನು ಸೋತಿದ್ದೆ. ಆಮೇಲೆ ಎರಡನೇ ಬಾರಿ ನಾನು ಜನರು ನನ್ನನ್ನು ಗೆಲ್ಲಿಸಿದ್ದಾರೆ. ನೀವು ಕೂಡ ಸಮಾಜ ಸೇವೆ ಮಾಡಬೇಕು ಅನ್ನೋ ಸ್ಫೂರ್ತಿಯಿಂದ ಬಂದಿದ್ದೀರಾ ಸರ್. ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡೋದಕ್ಕೆ ಗುರುಗಳು ಅಂತ ಹೇಳಿದಾರ ತಮಗೆ ವೈಯಕ್ತಿಕವಾಗಿ? ವೈಯಕ್ತಿಕ ಅಂದರೆ ನಮ್ಮ ಅಧ್ಯಕ್ಷರೇ ನಮಗೆ ಹೆಚ್ಚಿನ ಸಹಕಾರ. ಅಂದರೆ ಅವರಲ್ಲಿ ನಮ್ಮ ಹೊಂದಾಣಿಕೆ ಇದ್ದು ಚೆನ್ನಾಗಿದ್ದರೆ ನಮ್ಗೆ ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ನಮ್ಗೆ. ಅಲ್ಲ, ನಿಮಗೆ ಗುರುಗಳು ಅಂತ ಹೇಳಿದಾರ ವೈಯಕ್ತಿಕ ರಾಜಕೀಯದಲ್ಲಿ? ಯಾರು ಇಲ್ಲ, ಜನತೆ ಬೆಂಬಲ ನಿಮಗೆ ಅಷ್ಟೇ. ಸರ್, ರಾಜಕೀಯ ಬಿಟ್ಟು ಬೇರೆ ಯಾವ ಸಂಘ ಸಂಸ್ಥೆ ಇದ್ದೀರಾ ಸರ್? ಬೇರೆ ಯಾವುದು ಸಂಘ ಸಂಸ್ಥೆ ಇಲ್ಲ ಸರ್. ಕೊನೆಯದಾಗಿ ಏನಂದ್ರೆ, ತಾವು ಈ ಸ್ಥಾನಕ್ಕೆ ಬರೋದಕ್ಕೆ ತಮಗೆ ಈ ತಮ್ಮ ಗ್ರಾಮದ ಜನರೇ ಕಾರಣ. ಇವತ್ತು ತಮಗೆ ವೋಟ್ ಹಾಕಿ ಗೆಲ್ಲಿಸಿದಂತ ಮತದಾರರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರ ಮನೆ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳಿ, ಆಮೇಲೆ ನನಗೆ ಯಾರೇ ವೋಟ್ ಕೊಡ್ಲಿ ಕೊಡದೇ ಇರಲಿ, ಅವ್ರನ್ನ ನಾನು ನೇರವಾಗಿ ಸಂಪರ್ಕ ಇಟ್ಕೊಂಡು ಅವ್ರ ವಿಶ್ವಾಸ ಗಳಿಸ್ಕೊಂಡು, ನನ್ನ ಅಪೋಸಿಟ್ ಆಗಿದ್ದವರಿಗೂ ಕೂಡ ಅವ್ರನ್ನ ಸಂಪರ್ಕ ಇಟ್ಕೊಂಡು ಅವರಿಗೂ ನಾನು ಬೇಕಷ್ಟು ಹೆಲ್ಪ್ಗಳನ್ನ ಕೊಟ್ಟಿದ್ದೀನಿ. ಪಂಚಾಯತ್ಗಿಂದ ಆಗ್ತಕ್ಕಂಥ ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ನಾನು ಭಾಳಷ್ಟು ಕೊಟ್ಟಿದ್ದೀನಿ. ಅವರು ಇವತ್ತು ನನ್ನನ್ನು ಭಾಳಿ ನನ್ನ ಚೆನ್ನಾಗಿ ಹೊಗಳುತ್ತಾ ಇದ್ದಾರೆ, ನನ್ನ ಕಾರ್ಯಕ್ರಮ ನೋಡಿ ಮೆಚ್ಚುಗೆ ಪಟ್ಟಿದ್ದಾರೆ. ಇದೇ ರೀತಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಆಪೋಸಿಟ್ ಪಾರ್ಟಿ ಏರಿಯಾದಲ್ಲೇ ಒಂದೆರಡು ವಾರ್ಡ್ ಸಭೆ ಮಾಡಿದೆ, ತುಂಬಾ ಜನ ಸೇರಿ ನನ್ನ ವಾರ್ಡ್ ಸಭೆಗೆ ನಮ್ಮ ಅಧಿಕಾರಿಗಳೆಲ್ಲ ಹೆಮ್ಮೆ ಪಟ್ಟಿದ್ದಾರೆ. ವಾರ್ಡ್ ಸಭೆ ಭಾರಿ ಚೆನ್ನಾಗಿದೆ, ಎಲ್ಲ ಪಂಚಾಯತ್ಗಳು ಎಲ್ಲ ಗ್ರಾಮದಲ್ಲೂ ವಾರ್ಡ್ ಸಭೆಗಿಂತ ನನ್ನ ಗ್ರಾಮದಲ್ಲಿ ಭಾಳ ಚೆನ್ನಾಗಿ ವಾರ್ಡ್ ಸಭೆ ಆಗಿದೆ ಅನ್ನೋದ್ರ ಬಗ್ಗೆ ಮೆಚ್ಚುಗೆ ಪಟ್ಟಿದ್ದಾರೆ. ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಹ ಒಳ್ಳೆ ಹೆಮ್ಮೆ ಪಟ್ಟಿದ್ದಾರೆ. ಸರ್, ತಮಗೆ ಜನತೆ ಬೆಂಬಲ ಯಾವ ರೀತಿ ಇದೆ ಅನ್ಸುತ್ತೆ ಸರ್? ಜನತೆ ಕೆಲವರಿಗೆ ನಾವು ಎಷ್ಟು ಮಾಡಿಕೊಟ್ರು ನಿಮ್ಮದಿರಲ್ಲ, ಅದ್ರ ತೃಪ್ತಿ ಪಡಿಸುವಂಥದ್ ಕೆಲಸ ನಮ್ಮ ಕೈಲಿ ಆಗಲ್ಲ. ಆದ್ರೂ ಸಾಮಾನ್ಯ ಮಟ್ಟಿಗೆ ಅವ್ರನ್ನ ತೃಪ್ತಿ ಪಡಿಸಬೇಕಾಗುತ್ತೆ. ನಮ್ಮ ಕೈಲಿ ಎಷ್ಟು ಮಟ್ಟಿಗೆ ಮಾಡ್ಲಿಕ್ಕೆ ಕೊಡಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಬೋದು. ಆಮೇಲೆ ಕೆಲವರು ನಿಮ್ ಕೊಟ್ಟಿದ್ದೆ ಸಾಕಾಗಲ್ಲ, ನೀವು ಮಾಡಿದ್ದೆ ಸಾಕಾಗಲ್ಲ ಅಂತಾರೆ. ಅದು ಕೆಲವರಿಗೆ ಭಾರಿ ಹಸಿವು ಇರ್ತದೆ, ಅವರಿಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ. ಆದ್ರೆ ನಾವು 10 ಜನರಿಗೆ ಸರಿಸಮಾನತೆಯಲ್ಲಿ ಕೊಡಬೇಕಾದಾಗ ನಾವು ನೋಡ್ತೀವಿ ಆ ರೀತಿಯಲ್ಲಿ ನಾವು. ಸರ್, ಇದೇ ರೀತಿ ಬೆಂಬಲ ಸಿಕ್ಕಿದ್ರೆ ರಾಜಕೀಯದಲ್ಲಿ ಮುಂದಿರಬೇಕು ಅಂತ ಅನ್ಕೊಂಡಿದ್ದೀರಾ? ಆದರೆ ನಮಗಿನ್ನ ಏಜ್ ಲಿಮಿಟು ಬೇಡ, ಸಾಕು. ಒಂದು ಸರಿ ನನ್ನ ಆಫೀಸ್ ಒಳಗೆ ಹೋಗ್ಬೇಕಂತಿತ್ತು, ಜನರ ಸೇವೆ ಮಾಡ್ಬೇಕಂತ ಇತ್ತು, ಮಾಡಿದ್ದೀನಿ, ಸಾಕು. 5 ವರ್ಷ ಒಳ್ಳೆ ಹೆಸರು ಗಳಿಸ್ಕೊಂಡ್ರೆ ಸಾಕು. ಆಮೇಲೆ ನಾನು ಇಷ್ಟು ಉತ್ತಮ ಕೆಲಸ ಮಾಡಿದ್ರು ಕೆಲವೊಂದು ಇಲ್ಲಿ ಒಂದು ದಲಿತರು ಒಂದೆರಡು ಮನೆಯವರು ನನ್ನ ಮೇಲೆ ಭಾಳ ಕೆಟ್ಟದಾಗಿ ವರ್ತನೆ ಮಾಡಿದೆ, ಒಂದೆರಡು ಕಂಪ್ಲೇಂಟ್ ಎಲ್ಲ ಮಾಡಿದ್ರು, ಅದೇನೇನೋ ಆಗಿ ಮಾಡಿದ್ರೆ ಬಿಡಿ. ಅದಕ್ಕೆ ಅಧಿಕಾರಿಗಳಿಗೆಲ್ಲ ಗೊತ್ತಾಯಿತು, ಇಲಾಖೆಯವರಿಗೆ ಗೊತ್ತಾಯಿತು. ಅದನ್ನು ಒಂದು ನನ್ನ ಮೇಲೆ ಒಂದು ಕೇಸು, ನನ್ನ ಅಧ್ಯಕ್ಷರ ಮೇಲೆ ಒಂದು ಕೇಸ್ ಹಾಕಿದ್ರು, ಅದನ್ನು ಬಿಸಿಟ್ ಹಾಕ್ಸಿ. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಇದು ಸತ್ಯ ಅಲ್ಲ, ಇದು ಸುಳ್ಳು ಅಂತ ಗೊತ್ತಾಯಿತು. ಇದು ವಿನಾಕಾರಣ ಮಾಡಿದ್ದಾರೆ ಅಂತೇಳಿ ಆಮೇಲೆ ಅದು DYSP ಬಂದು ನೋಡಿದ್ರು, ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಬಿಸಿಟ್ ಹಾಕ್ಸಿದ್ರು. ಸರಿ ಸರ್, ತಮ್ಮ ಅಭಿವೃದ್ಧಿ ಕೆಲಸ ಇದೇ ರೀತಿ ಸಾಗಲಿ ಅಂತ ಆಶಿಸ್ತೀವಿ ಸರ್. ತಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ.